ಹೋಟೆಲ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಒತ್ತಾಯಿಸಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ. ವಿಶೇಷ ಚೇತನ ಮಹೇಶ್ ಅವರಿಗೆ ಗಿರೀಶ್ ಬಾಬು ಅವರಿಂದ ನೆರವು. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ. ಬೈಕ್ ಸವಾರರಿಬ್ಬರ ಸಾವು. ಸಚಿವರ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ. ಕಲಬುರಗಿಯಲ್ಲಿ ತೊಗರಿ ಬೆಳೆಗಾರರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ಸಚಿವ ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಒತ್ತಾಯಿಸಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ. ಸಚಿವ ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಒತ್ತಾಯಿಸಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ರಾಜ್ಯ ಸಮ್ಮಿಶ್ರ ಸರ್ಕಾರದ ನಡೆ ಖಂಡಿಸಿ ಮೈಸೂರಿನ ಅಗ್ರಹಾರ ವೃತ್ತದಲ್ಲೂ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು. ಕೃಷ್ಣರಾಜ ಕ್ಷೇತ್ರದ ಶಾಸಕ ಎಸ್ಎ ರಾಮದಾಸ್ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನಾಕಾರರು ಭ್ರಷ್ಟಾಚಾರವೆಸಗಿದ ಆರೋಪಕ್ಕೆ ಗುರಿಯಾಗಿರುವ ಸಚಿವ ಪುಟ್ಟರಂಗ ಶೆಟ್ಟಿ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿರುವ ರಾಜ್ಯ ಸರ್ಕಾರದ ವಿರುದ್ಧವೂ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಪಾಲಿಕೆಯ ಸದಸ್ಯರಾದ ಬಿವಿ ಮಂಜುನಾಥ್, ಎಂಸಿ ರಮೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಿಶೇಷ ಚೇತನ ಮಹೇಶ್ ಅವರಿಗೆ ಗಿರೀಶ್ ಬಾಬು ಅವರಿಂದ ನೆರವು. ಬೆಂಗಳೂರು ಮೂಲದ ಹಾಗೂ ಮೇಲುಕಾಮನಹಳ್ಳಿ ರಿಷಿ ನರ್ಸರಿ ಮಾಲೀಕರಾದ ಸಮಾಜ ಸೇವಕ ಗಿರೀಶ್ ಬಾಬು ಅವರು ಇಂದು ತಮ್ಮ ಪತ್ನಿ ಸುಜಾತ ಅವರ ಜೊತೆಗೂಡಿ ಮಹೇಶ್ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ವಿಶೇಷ ಚೇತನ ಮಹೇಶ್ ಅವರಿಗೆ ಹಣದ ಸಹಾಯದ ಜೊತೆಗೆ ಒಂದು ತಿಂಗಳ ಅವಧಿಗೆ ಸಾಕಾಗುವಷ್ಟು ಔಷಧಿಯನ್ನು ಒದಗಿಸಿದ್ದಾರೆ. ಮಹೇಶ್ ಕುಟುಂಬಕ್ಕೆ ದಾನಿಗಳಿಂದ ಉತ್ತಮವಾದ ಸ್ಪಂದನೆ ದೊರಕಿದ್ದು, ಹಲವರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಇಲಾಖೆಯ ಪ್ರಭು ಬೊಮ್ಮನಹಳ್ಳಿ ಸುರೇಶ್ ಅವರು ಕೂಡ ಧನ ಸಹಾಯವನ್ನು ಮಾಡಿದ್ದಾರೆ. ಸಮಾಜ ಸೇವಕ ಗಿರೀಶ್ ಬಾಬು ಅವರು ಮಹೇಶ್ ಅವರಿಗೆ ಪ್ರತಿ ತಿಂಗಳು ಅಗತ್ಯ ಇರುವ ಔಷಧಿಗಳನ್ನು ಒದಗಿಸುವ ಭರವಸೆ ನೀಡಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಘಟಕ ವತಿಯಿಂದ ಪ್ರತಿಭಟನೆ. ತೀನರಸೀಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭತ್ತ ಖರೀದಿ ಕೇಂದ್ರ ಕೂಡಲೇ ತೆರೆಯಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಕಿರಗೂಸೂರು ಶಂಕರ್ ಅವರು, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ನಾವು ರೈತರ ಪರವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಬೊಬ್ಬೆ ಹೊಡೆಯುತ್ತಾರೆ. ಆದರೆ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾಗಿ ಬೆಲೆ ನಿಗದಿ ಮಾಡುತ್ತಿಲ್ಲ. ಬೆಲೆ ನಿಗದಿ ಮಾಡಿದ್ದರೂ ಕೂಡ ಭತ್ತ ಖರೀದಿ ಕೇಂದ್ರಗಳಲ್ಲಿ ಭತ್ತ ಖರೀದಿ ಮಾಡದೆ ರೈತರು ಆತ್ಮಹತ್ಯೆಯ ಹಾದಿ ಹಿಡಿಯುತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇನ್ನಾದರೂ ಕೂಡ ರೈತರ ಮೇಲೆ ಬೆಲೆ ಇದ್ದರೆ ಕೂಡಲೇ ರೈತರ ಭತ್ತವನ್ನು ಖರೀದಿ ಮಾಡಬೇಕೆಂದು ಆಗ್ರಹಿಸಿದರು. ನಂತರ ರೈತ ಮುಖಂಡ ಅತ್ತಹಳ್ಳಿ ದೇವರಾಜ್ ಮಾತನಾಡಿ, ಭತ್ತ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದು, ನಮ್ಮ ರೈತರ ಬಾಳಿನಲ್ಲಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಚೆಲ್ಲಾಟವಾಡುತ್ತಿದೆ. ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂಭಾಗ ಕೂಡ ಭತ್ತ ಸುರಿದು ಸರ್ಕಾರಕ್ಕೆ ನಾಚಿಕೆ ತರಿಸುವಂತಹ ಪ್ರತಿಭಟನೆ ನಡೆಸುತ್ತಿದ್ದರು. ರೈತರ ಮಾತಿಗೆ ಬೆಲೆಯೇ ನೀಡದ ಮುಖ್ಯಮಂತ್ರಿಗಳಿಗೆ ಮುಂದಿನ ದಿನಗಳಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ನೂರಾರು ರೈತರು ಪಾಲ್ಗೊಂಡಿದ್ದರು. ಈ ಸಂದರ್ಭ ಸ್ಥಳಕ್ಕಾಗಮಿಸಿದ ಜಿಲ್ಲಾ ಆಹಾರ ಜಂಟಿ ನಿರ್ದೇಶಕ ಶಿವಣ್ಣ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸುವಲ್ಲಿ ವಿಫಲರಾದರು. ಸರ್, ಇವತ್ತು ಈ ನರಸೀಪುರ ತಹಸೀಲ್ದಾರ್ ಕಚೇರಿ ಮುಂದೆ ನಾವು ಭತ್ತ ಖರೀದಿ ಪ್ರಾರಂಭ ಮಾಡಿಲ್ಲ ಅಂತ ಹೋರಾಟನ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ರಾಜ್ಯಾದ್ಯಂತ ಸರ್ಕಾರದ ಮನಮುಟ್ಟುವಂಥ ಹೋರಾಟನ ಮಾಡಿದ್ದೀವಿ. ಮೊನ್ನೆ ಕೂಡ ಬುಧವಾರ 26ನೇ ತಾರೀಕು ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ
ಭತ್ತವನ್ನು ಸುರಿದು ಸರ್ಕಾರ ನಾಚುವಂತ ಕೆಲಸನ ಮಾಡಿದ್ವಿ. ಭತ್ತ ಬೇಕೇ ಭತ್ತ ಅಂತ ನಾವು ರೈತರು ಏನು ಸರ್ಕಾರ ಇವತ್ತು ಬೆಂಬಲ ಬೆಲೆನ ಘೋಷಣೆ ಮಾಡಿ ಖರೀದಿ ಮಾಡ್ತೀವಿ ಅಂತೇಳಿ ತಿಂಗಳು ಕಳೆದರೂ ಕೂಡ ಇವತ್ತಿನವರೆಗೆ ಭತ್ತ ಖರೀದಿ ಮಾಡಿರಲ್ಲ. ದಿನನಿತ್ಯವರು ನಾವು ಖರೀದಿ ಪ್ರಕ್ರಿಯೆನ ಜನವರಿಯಿಂದ ಫೆಬ್ರವರಿಗೆ, ಫೆಬ್ರವರಿಯಿಂದ ಮಾರ್ಚಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು, ಪ್ರಯೋಜನ ಆಗಲ್ಲ. ಇವತ್ತು ರೈತ ಭತ್ತ ಖರೀದಿ ಮಾಡಲಿಲ್ಲ ಅಂತೇಳಿದ್ರೆ ತುಟಿಗೆ ಬಿಸಿ ತುಪ್ಪನ ಹಚ್ಚಿ ರೈತ ನುಂಗ್ಲಿಕ್ಕೂ ಆಗ್ತಾನೆ, ಅದನ್ನ ಸುಡಿಸ್ಕೊಳ್ಳೋಕ್ಕೂ ಆಗ್ತಾನೆ ಅಂತ ಸಂಕಷ್ಟದಲ್ಲಿದ್ದರೆ ಇವತ್ತು ಭತ್ತ ಖರೀದಿ ಇಂದಿನಿಂದನೇ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗಲಿಲ್ಲ ಅಂತ ಹೇಳಿದರೆ ನಾವು ಮುಂದಿನ ದಿನಗಳಲ್ಲಿ, ನಾಳೆ ನೋಡಿ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆಪಡಲ್ಲ. ರೈತರು ಇವತ್ತು ಕಷ್ಟದಲ್ಲಿದ್ದಾರೆ, ಭತ್ತ ಬೆಳೆದಂಥದ್ದೆಲ್ಲ ಕಳೆದಲ್ಲೇ ಇದೆ. ಇವತ್ತು ಬೆಳಿಬೇಕಾದ್ರೆ ಕಾಡಿನಲ್ಲೇ ಇರ್ತಿದ್ರು, ಬೆಳೆದಂಥ ಬೆಳೆನ ಉಳಿಸ್ಕೊಳ್ಳೋಕ್ಕೋಸ್ಕರ ರಾತ್ರಿ ಈ ಚಳಿಯ ಸಾವು, ಚಳಿಯ ಸಾವಿನಲ್ಲೂ ಕೂಡ ಭತ್ತ ರಕ್ಷಣೆ ಮಾಡ್ಕೊಂಡು ಮಲಗಿದ್ದಾರೆ. ಇವತ್ತು ಈ ಲಾಭ ಬಂಡವಾಳ ಶಾಹಿಗಳಿಗೆ, ರೈಸ್ ಮಿಲ್ನವ್ರಿಗೆ, ದಲ್ಲಾಳಿಗಳಿಗೆ ಲಾಭ ಆಗ್ತಾಯಿದೆ ಹೊರತು ರೈತನಿಗೆ ಯಾವುದೇ ರೀತಿ ಲಾಭ ಆಗ್ತಾ ಇಲ್ಲ. ಇದು ಸರ್ಕಾರದ ಏಡಿತನದ ಕೆಲಸ, ಸರ್ಕಾರಕ್ಕೆ ನಾಚಿಕೆ ಅಂತ ಕೆಲಸ. ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ದೇ ಆಗಿದ್ದರೆ, ಈ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ನಾಚಿಕೆ ಆದದ್ದೇ ಆಗಿದ್ದರೆ ಭತ್ತನ ಬೆಳಿಗ್ಗೆಯಿಂದನೇ ಖರೀದಿ ಮಾಡಲಿ ಅಂತ ಹೇಳಿ ಮುಂದಿನ ಉಗ್ರ ರೂಪದ ಹೋರಾಟ ಯಾವ ರೀತಿ ಇರ್ತದೆ ಅಂತ ನಾವು ಮಾಡಿ ತೋರಿಸ್ತೀವಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಸರ್ಕಾರ ಭತ್ತ ಖರೀದಿ ಮಾಡ್ತೀನಿ ಅಂತೇಳಿ December 1st to 15th ತನಕ ಭತ್ತನ ರಿಜಿಸ್ಟ್ರೇಷನ್ ಮಾಡಿ 15th ಭತ್ತ ಖರೀದಿ ಮಾಡ್ತೀನಿ ಅಂತ ಹೇಳೋ ಸರ್ಕಾರ ಇಲ್ಲಿ ತನಕೂ ಭತ್ತನ ಖರೀದಿ ಮಾಡ್ಕೊಂಡಿಲ್ಲ. ರೈತರನ್ನ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತೇಳಿ ಈ ಪ್ರೀ ಪ್ಲಾನ್ ಮಾಡಿ ಸರ್ಕಾರ ಈ ರೀತಿ ಮಾಡ್ತಾ ಇದೆ. ನಿಜವಾಗಲೂ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದರೆ ಭತ್ತ ಖರೀದಿ ಕೇಂದ್ರನ ಖರೀದಿನ ಇವತ್ತಿಂದನೇ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ಹಾಲಿ ರೈತರೆಲ್ಲ ಇವತ್ತು ಸುಮಾರು 15 ದಿವಸ ಹಿಂದೆ ಭತ್ತನ ಬೆಳೆದು ತಮ್ಮ ತಮ್ಮ ಜಮೀನುಗಳಲ್ಲಿ ಭತ್ತ ಖರೀದಿ ಕೇಂದ್ರ ಆಗ್ತದೆ ಅಂತ ಕಾಯ್ತಾ ಇದ್ದಾರೆ. ಇವತ್ತು ರೈತರು ಚಳಿಲಿ ನಳ್ಳಿ ನಳ್ಳಿ ಅನಾರೋಗ್ಯಕ್ಕೆ ಏಡು ಮಾಡ್ತಾ ಇದ್ದಾರೆ. ಇವತ್ತು 100+ ಚಳಿಯಲ್ಲಿ ನಡುಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂಚೂರು ರೈತರ ಬಗ್ಗೆ ಕಾಳಜಿ ಇಲ್ವಾ ಅಂತ ಕೇಳಬೇಕಾಗ್ತದೆ. ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಸರ್ಕಾರ ಇವತ್ತರಿಂದನೇ ಖರೀದಿ ಮಾಡ್ಕೋಬೇಕು. ಹಿಂದೆ ಖರೀದಿ ಕೇಂದ್ರ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಅಂತ ಇರಲಿಲ್ಲ. ಡೈರೆಕ್ಟಾಗಿ ಭತ್ತ ತಗೋಗ್ತಿದ್ರು, ಅಲ್ಲಿ ಚೆಕ್ ಮಾಡ್ತಿದ್ರು ಮೈಸೂರು, ಮತ್ತು ನಮ್ಮ ಭತ್ತನ ತೂಕ ಮಾಡ್ಕೋತಿದ್ರು, ಒಂದು ಚೀಟಿ ಕೊಡ್ತಿದ್ರು. ನಮಗೆ ದುಡ್ಡು ಯಾವಾಗ ಬೇಕಾದ್ರೂ ಕೊಡಲಿ, 15 ದಿನದೊಳಗೆ ಕೊಡಲಿ ನಮ್ಮ ದುಡ್ಡು, ಆದರೆ ಭತ್ತ ಖರೀದಿ ಇವತ್ತಿಂದನೇ ಮಾಡ್ಕೋಬೇಕು. ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಸರ್ಕಾರ ಈ ಕೆಲಸ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಬೈಕ್ ಸವಾರರಿಬ್ಬರ ಸಾವು. ಕ್ರುಷರ್ ಹಾಗೂ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಸಿಂಧನೂರು ಹೊರವಲಯದ ಮಸ್ಕಿ ರಸ್ತೆಯಲ್ಲಿ ಈ ದುರ್ಘಟನೆ ನಡೆದಿದ್ದು, ಸಿಂಧೂರಿನ ನಿವಾಸಿಗಳಾದ ವಿಜಯ್ ಕುಮಾರ್ ಶರಣಯ್ಯ ಮತ್ತು ವಿಜಯ್ ಕುಮಾರ್ ಶಾಂತಯ್ಯ ಮೃತ ವ್ಯಕ್ತಿಗಳು ಎಂದು ಗುರುತಿಸಲಾಗಿದೆ. ಮಸ್ಕಿ ಕಡೆಯಿಂದ ಬೈಕ್ ಸವಾರರು ಬರುವ ವೇಳೆ ಸಿಂಧನೂರಿನಿಂದ ಮಸ್ಕಿಗೆ ತೆರಳುವ ಕ್ರುಷರ್ ಓವರ್ಟೇಕ್ ಮಾಡಲು ಹೋದಾಗ ಎದುರಿಗೆ ಬರುತ್ತಿದ್ದ ಬೈಕ್ ಟಿಕ್ಕಿ ಹೊಡೆದಿದೆ ಎಂದು ಹೇಳಲಾಗುತ್ತಿದೆ. ಸಿಂಧನೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಚಿವರ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ. ಚಾಮರಾಜನಗರ ಸಚಿವರಾದ ಸಿ ಪುಟ್ಟರಂಗಶೆಟ್ಟಿ ವಿರುದ್ಧ ಪಿತೂರಿ ನಡೆಸಿ ಅವರ ತೇಜೋವಧೆ ಮಾಡುವ ದೃಷ್ಟಿಯಿಂದ ಸುಳ್ಳು ಸುದ್ದಿ ಹಾಕಿರುವವರ ವಿರುದ್ಧ ಸಚಿವರ ಅಭಿಮಾನಿಗಳು ಹಾಗೂ ಭಗೀರಥ ಬಾಂಧವರು ಪ್ರತಿಭಟಿಸಿದರು. ಪ್ರತಿಭಟನೆಯು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ವಿವಿಧ ಬೀದಿಗಳಲ್ಲಿ ರಂಗನಾಥ್ ಭಾರದ್ವಾಜ್ ಮತ್ತು ಬಿಟಿವಿ ರಾಧಾ ಹಿರೇಗೌಡರ್ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು. ಜೊತೆಗೆ ಇವರಿಬ್ಬರನ್ನು ಆ ಚಾನೆಲ್ಗಳ ಮಾಲೀಕರನ್ನು ವಜಾ ಮಾಡುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಅಸಂಖ್ಯಾತ ಜನರು ಭಾಗವಹಿಸಿದರು. ಕಲಬುರಗಿಯಲ್ಲಿ ತೊಗರಿ ಬೆಳೆಗಾರರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ತೊಗರಿ ಬೆಳೆಗಾರರು, ವ್ಯಾಪಾರಸ್ಥರು, ದಾಲ್ಮಿಲ್ಗಳು ಹಾಗೂ ಜಿಲ್ಲೆಯ ಆರ್ಥಿಕತೆಯ ರಕ್ಷಣೆಗಾಗಿ ಬೇಳೆಕಾಳುಗಳ ಆಮದಿನ ಮೇಲೆ ಶೇಕಡಾ 35% ಆಮದು ಶುಂಕ ವಿಧಿಸುವುದಕ್ಕಾಗಿ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ಆಲ್ ಇಂಡಿಯಾ ಕಿಸಾನ್ ಸಭಾ,
ಪ್ರದೇಶ ಕೃಷಿಕರ ಸಮಾಜ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಜಂಟಿಯಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವೆ. ಕೇಂದ್ರ ಸರ್ಕಾರವು 2015-16 68 ಲಕ್ಷ ಟನ್, 2016-17 66 ಲಕ್ಷ ಟನ್ ಹಾಗೂ 2017-18 56 ಲಕ್ಷ ಟನ್ ಬೇಳೆಕಾಳುಗಳನ್ನು ಆಮದು ಮಾಡಿಕೊಂಡಿದೆ. ಬೇಳೆಕಾಳುಗಳ ಬೇಕಾಬಿಟ್ಟಿ ಆಮದಿನಿಂದ ಜಿಲ್ಲೆಯ ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ ಎಂದು ಆಗ್ರಹಿಸಿದರು. 350 ದಾಲ್ ಮಿಲ್ಗಳಲ್ಲಿ ಕೇವಲ 25 ದಾಲ್ ಮಿಲ್ಗಳು ಮಾತ್ರ ಚುನಾವಣೆಯಲ್ಲಿದ್ದು, ಉಳಿದ ದಾಲ್ ಮಿಲ್ಗಳು ಆರ್ಥಿಕ ಸಂಕಷ್ಟದಿಂದ ಮುಚ್ಚುವ ಸ್ಥಿತಿಗೆ ಬಂದಿವೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎರಡ್ 2019 ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ತೀನರಸೀಪುರ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಮುಸುವಿನ ಕೊಪ್ಪಲು ಕ್ಲಸ್ಟರ್ ಸಂಪನ್ಮೂಲ ಸೋಸಲೆ ನಾಗೇಶ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ 2019 ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಸ್ವಾಮಿ ಅವರು. ನಂತರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಮುಸುವಿನ ಕೊಪ್ಪಲ್ ಕ್ಲಸ್ಟರ್ ಸಂಯೋಜಕರಾದ ಸೋಸಲೆ ನಾಗೇಶ್ ಅವರು ಕ್ರಿಯಾಶೀಲ ವ್ಯಕ್ತಿಗಳು. ನಮ್ಮ ಶಿಕ್ಷಕರ ಎಲ್ಲ ವಿಷಯದಲ್ಲಿ ಸದಾ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಜೊತೆಗೆ ಕ್ಯಾಲೆಂಡರ್ ಬಿಡುಗಡೆ ಮಾಡುವುದು ತುಂಬಾ ಒಳ್ಳೆಯ ಕೆಲಸ. ಯಾಕೆಂದರೆ ಕ್ಯಾಲೆಂಡರ್ ಅನ್ನುವುದು ಕೇವಲ ದಿನಾಂಕಗಳನ್ನು ನೋಡಿಕೊಳ್ಳಲು ಮಾತ್ರ ಸೀಮಿತವಲ್ಲ, ನಮ್ಮ ಜವಾಬ್ದಾರಿಗಳು ಏನೆಂಬುದನ್ನು ಕೂಡ ತೋರಿಸಿಕೊಡುತ್ತದೆ ಎಂದು ಹೇಳಿದರು. ನಂತರ ದೈಹಿಕ ಶಿಕ್ಷಣಾಧಿಕಾರಿ ಸಂಪತ್ ದೊರೆರಾಜ್ ಅವರು ಮಾತನಾಡಿ, ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೆ ಮೊದಲು ಅಭಿನಂದನೆ ಸಲ್ಲಿಸಲು ಇಷ್ಟಪಡುತ್ತೇನೆ. ಹಾಗೂ ಈ ಒಂದು ವಾರ್ಷಿಕ ಕ್ಯಾಲೆಂಡರ್ ನಮ್ಮೆಲ್ಲರ ಕ್ಲಸ್ಟರ್ ಮಟ್ಟದಲ್ಲಿ ಶಿಕ್ಷಕರು ಮತ್ತಷ್ಟು ಕ್ರಿಯಾಶೀಲರಾಗಲು ಉತ್ತೇಜನ ನೀಡಲಿ. ಜೊತೆಯಲ್ಲಿ ಈ ರೀತಿಯ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಸೋಸಲೆ ನಾಗೇಶ್ ಅವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಕೋರಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸೋಸಲೆ ನಾಗೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ್ ಮೂರ್ತಿ, ಕೆಪಿ ಮಹದೇವಸ್ವಾಮಿ, ಶ್ರೀಕಂಠಯ್ಯ, ಶಿಕ್ಷಣ ಸಂಯೋಜಕ ಮಹದೇವಸ್ವಾಮಿ, ವಿಶ್ವನಾಥ್ ರೆಡ್ಡಿ, ಮ್ಯಾನೇಜರ್ ಗೋವಿಂದರಾಜ್, ಎಚ್ಎಂ ಶಂಕರ್, ಗಜೇಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಮೂಹ ಸಂಪನ್ಮೂಲ ಕೇಂದ್ರದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ನಾಗೇಶ್ ಅವರು ಒಬ್ಬ ಕ್ರಿಯಾಶೀಲ ಸಮೂಹ ಸಂಪನ್ಮೂಲ ವ್ಯಕ್ತಿ. ಅವರ ಟ್ರಸ್ಟ್ನಲ್ಲಿ ಬಹಳಷ್ಟು ಉತ್ತಮ ಬೆಸ್ಟ್ ಪ್ರಾಕ್ಟೀಸಸ್ ಅಂದರೆ ಉತ್ತಮ ಆಚರಣೆಗಳನ್ನು ಅವರು ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಕೂಡ ಒಂದು. ಕಳೆದ ವರ್ಷವೂ ಕೂಡ ಇದೇ ರೀತಿ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ರು. ಈ ವರ್ಷವೂ ಕೂಡ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಉಪಯುಕ್ತ ಮಾಹಿತಿಗಳನ್ನು ಇಲ್ಲಿ ಹಾಕಿದ್ದಾರೆ. ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರ ಪ್ರತಿಯೊಬ್ಬರ ದೂರವಾಣಿ ಸಂಖ್ಯೆಯನ್ನು ಕೂಡ ನಮೂದಿಸಿ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋದು ಒಂದು ವಿಶೇಷವಾದಂಥ ಒಂದು ಅಂಶ. ಇದು ಆ ವ್ಯಾಪ್ತಿನಲ್ಲಿ ಇರುವಂಥ ಎಲ್ಲ ಶಿಕ್ಷಕರಿಗೆ ಒಂದು ಅನುಕೂಲವಾಗುವಂಥ ಒಂದು ನಿಟ್ಟಿನಲ್ಲಿ ಈ ಕ್ಯಾಲೆಂಡರ್ ಬಿಡುಗಡೆ ಒಂದು ಉಪಯುಕ್ತವಾದಂಥ ವಿಚಾರ ಅಂತ ಹೇಳ್ತಾ ಇದೇ ರೀತಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡಲಿ. ಯಾಕೆಂದರೆ ಮನುಷ್ಯ ಯಾವ್ಯಾವ ದಿನ ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಚ್ಚರಿಕೆಯ ಕರಗಂಟೆಯನ್ನು ಕೂಡ ಕೊಡುತ್ತೆ. ಒಂದು ಕ್ಯಾಲೆಂಡರ್ ಅಂತ ಹೇಳಿದ್ರೆ ಕೇವಲ ಅಲ್ಲಿ ದಿನಾಂಕಗಳನ್ನು ನಮೂದು ಮಾಡೋದಲ್ಲ, ನಾವೇನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ದಿಕ್ಸೂಚಿ ಇದೆ. ಹಾಗಾಗಿ ಒಂದು ಉತ್ತಮವಾದಂಥ ಕೆಲಸನ ಮಾಡಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಬಯಸ್ತೇನೆ. ಈಗ CRP ನಾಗೇಶ್ವರ ಅವರ ನೇತೃತ್ವದಲ್ಲಿ ವಾರ್ಷಿಕ ಕ್ಯಾಲೆಂಡರ್ನ ಬೇಡಿಕೆ ಮಾಡ್ತೀವಿ. ಅವರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಪ್ರತಿಯೊಂದು ಶಾಲೆಯಲ್ಲಿ ವಾರ್ಷಿಕ ಕ್ರಿಯಾ ಚಟುವಟಿಕೆಗಳಿಗೆ ಇದು ಸಹಕಾರಿಯಾಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದಂಥ ನಾಗೇಶ್ವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆ ಜೀವಾಳ.